ಚಿತ್ರ ಶುರುವಾಗೋಕೆ ಮುಂಚೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಪ್ರಕಟಣೆ ಬರುವಾಗ ತುಂಬಾ ಜನ ಇನ್ನು ಆಗ ಚಿತ್ರಮಂದಿರದ ಒಳಗೆ ಬರ್ತಿರ್ತಾರೆ ಆಗ್ಲೇ ಆಸೀನರಾದವರು ತಮ್ಮ ಫೋನ್ ಅನ್ನು ನೋಡ್ತಿರ್ತಾರೆ ಅಥವಾ ಅಕ್ಕಪಕ್ಕದವರ ಜೊತೆ ಮಾತಾಡ್ತಿರ್ತಾರೆ ಬರುತ್ತಿರುವ ಆ ಜಾಹೀರಾತನ್ನ ನೋಡೋಕೆ ಇಷ್ಟವಿಲ್ಲದೆ ಹೀಗಲ್ಲದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವ ಈ ಪ್ರಕಟಣೆಯನ್ನ ಎಲ್ಲರೂ ನೋಡುವ ಒಂದು ಜಾಹೀರಾತನ್ನಾಗಿ ಕ್ಷಮಿಸಿ ಎಲ್ಲರೂ ನೋಡುವ ಒಂದು ಚಿತ್ರವನ್ನಾಗಿ ಮಾಡಿದರೆ ಹೇಗಿರುತ್ತೆ ಅನ್ನೋ ಐಡಿಯಾ ಅಂತ ಹುಟ್ಟಿಕೊಂಡ ಚಿತ್ರವೇನೋ ಇದು. ನಮಸ್ಕಾರ, ನಾನು ಕೈರಂ ವಾಶಿ. ಇವತ್ತಿನ ಚಿತ್ರ ಪವನ್ ಕುಮಾರ್ ಅವರ ಧೂಮಂ. ರೋಡ್ ಡಿವೈಡರ್ ಅಂತ ಇಟ್ಟಿರೋ ಕಲ್ಲುಗಳನ್ನ ಜರುಗಿಸಿ ಯೂಟರ್ನ್ ತಗೊಳ್ಳೋ ಜನಕ್ಕೆ ಆಲೋಚನೆ ಬರೋರಿಗೆ ಸಿನಿಮಾ ಮೂಲಕ ಒಂದು ಪಾಠ ಪವನ್ ಅವರ ಯೂಟರ್ನ್. ಅದೇ ರೀತಿಯಲ್ಲಿ ಸಿಗರೆಟ್ ತಯಾರಿಸೋರಿಗೆ, ಸೇದೋರಿಗೆ, ಪ್ಯಾಸಿವ್ ಸ್ಮೋಕರ್ಸ್ಗೆ ಒಂದು ಪಾಠ ಧೂಮಂ. ಒಂದು ವ್ಯತ್ಯಾಸ ಏನು ಅಂದ್ರೆ, ಸಿಗರೆಟ್ ಉತ್ಪಾದನೆ ಆಗ್ಲಿ, ಸೇದೋದಾಗ್ಲಿ, ಪ್ಯಾಸಿವ್ ಸ್ಮೋಕಿಂಗ್ ಆಗ್ಲಿ, ಇವೆಲ್ಲದರ ಅನುಭವ ಇರೋದಕ್ಕಿಂತ ಜನರಿಗೆ ಹೆಚ್ಚು ಅನುಭವ ಇರೋದು ರಸ್ತೆ, ಟ್ರಾಫಿಕ್, ಯೂಟರ್ನ್ ಈ ವಿಚಾರದಲ್ಲಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಧೂಮಂ ಚಿತ್ರದ ಇಂಪ್ಯಾಕ್ಟ್ ಬಗ್ಗೆ ಮಾತಾಡುವಾಗ ಇದು ಒಂದು ತುಂಬಾ ಮುಖ್ಯವಾದ ಅಂಶವಾಗುತ್ತೆ. ನೀವು ಮಾಡಿದ ತಪ್ಪಿಗೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ದಂಡಿಸೋದಕ್ಕಿಂತ ನಿಮ್ಮ ಹತ್ತಿರದವರಿಗೆ, ನಿಮ್ಮವರಿಗೆ ದಂಡಿಸುವ ಮೂಲಕ ನಿಮ್ಮನ್ನು ದಂಡಿಸುವುದು ಯೂಟರ್ನಲ್ಲಿದ್ದ ಐಡಿಯಾ. ಆ ಐಡಿಯಾ ಇಲ್ಲೂ ಇದೆ. ತುಂಬಾ ಚಾಲಾಕಿ ಮಾರ್ಕೆಟಿಂಗ್ ಬ್ರೇನ್ ಇರೋ ವ್ಯಕ್ತಿ ಅವಿನಾಶ್, ಫಹದ್ ಫಾಜಿಲ್ ಅವರ ಪಾತ್ರ. ಈತ ಸಿಗರೆಟ್ ಉತ್ಪಾದನೆ ಮಾಡುವ ಒಂದು ಕಂಪನಿಯ ಮಾರ್ಕೆಟಿಂಗ್ ಹೆಡ್. ಸಿಗರೆಟ್ ಮಾರಾಟವನ್ನ ಹೆಚ್ಚಿಸುವುದು ಈತನ ಕೆಲಸ. ಅದಕ್ಕಾಗಿ ಅನೇಕ ಮಾರ್ಕೆಟಿಂಗ್ ಐಡಿಯಾಸ್ನ ತುಂಬಾ ಯಶಸ್ವಿಯಾಗಿ ಈತ ಎಕ್ಸಿಕ್ಯೂಟ್ ಮಾಡಿದಾನೆ. ಟಾರ್ಗೆಟ್ ಅನ್ನ ತಲುಪೋದಷ್ಟೇ ಅಲ್ಲ, ಅದನ್ನ ದಾಟಿದಾನೆ ಕೂಡ. ಈ ಸಿಗರೆಟ್ ಉತ್ಪಾದನೆಯ ಹಿಂದೆ ಬರೀ ಈ ಕಂಪನಿ ಮಾತ್ರವಲ್ಲ, ಸರ್ಕಾರವೂ ಇದೆ. ಈ ನೆಟ್ವರ್ಕ್ನಲ್ಲಿ ನಾನು ಬರೀ ಒಬ್ಬ ಕೆಲಸಗಾರ, ಸಿಗರೆಟ್ ಸೇರೋದು ಬಿಡೋದು ಒಬ್ಬ ಅಡಲ್ಟ್ನ ಚಾಯ್ಸ್ ಅಂತ ತುಂಬಾ ಗಿಲ್ಟ್ ಇಲ್ಲದೆ ಕೆಲಸ ಮಾಡ್ತಿರೋ ಅವಿನಾಶ್ನ ಜೀವನ ಹೇಗೆ ಸ್ಮೋಕ್ ಹಾಕಿಸ್ಕೊಡ್ತು ಅನ್ನೋದೇ ಈ ಕಥೆ. ಇಷ್ಟಕ್ಕೂ ಈ ಅವಿನಾಶ್ ಸಿಗರೆಟ್ ಅನ್ನ ಸೇದುವವನು ಅಲ್ಲ. ಚಿತ್ರವಿಡೀ ಅನೇಕ ಪವನ್ ಕುಮಾರ್ ಟಚಸ್ ಇವೆ. ಈ ಚಿತ್ರದ ಮೊದಲನೇ ಡೈಲಾಗ್ನಲ್ಲೇ ಒಂದು ಡೀಟೇಲ್ ಇದೆ, ಅದನ್ನ ದಯವಿಟ್ಟು ಗಮನಿಸಿ ಚಿತ್ರ ಮುಗಿದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ. ಸರ್ಕಾರಕ್ಕೆ ಸಿಗರೆಟ್ ಮಾರಾಟದಿಂದ ಸಿಗುವ ಟ್ಯಾಕ್ಸು ಬೇಕು, ಹಾಗೇನೆ ಜನರ ಆರೋಗ್ಯದ ಮೇಲೆ ಕನ್ಸರ್ನ್ ಇರಬೇಕು ಅನ್ನೋ ಎಲಿಮೆಂಟು, ಸ್ಮೋಕ್ ಡಿಟೆಕ್ಟರ್ ಹೇಗೆ ವರ್ಕ್ ಆಗತ್ತೆ ಅನ್ನೋದು. ವೇಪ್ ಸಿಗರೆಟ್ಗೆ ಆಲ್ಟರ್ನೇಟಿವ್ ಅಂತ ನಾವು ಅನ್ಕೊಂಡಿದ್ರೆ ಅದು ಹಾಗಲ್ಲ. ಅದರಿಂದ ಸಿಗರೆಟ್ ಸೇಲ್ಸ್ ಹೇಗೆ ಇನ್ಕ್ರೀಸ್ ಆಗತ್ತೆ ಅನ್ನೋದು, ಮಕ್ಕಳನ್ನ, ಟೀನೇಜರ್ಸ್ನ ಹೇಗೆ ಸ್ಮೋಕಿಂಗ್ ಕಡೆಗೆ ಎಳ್ಕೊಂಡ್ಬರ್ತಾರೆ ಅನ್ನೋದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದ ಎಲಿಮೆಂಟ್ಸ್. ಆತ ಅವಿ ನಾಶ್, ಆತನ ಹೆಂಡತಿ ದಿಯಾ ಅಂದ್ರೆ ದೀಪ ಅಂದ್ರೆ ಬೆಳಕು ಅಂದ್ರೆ ಬೆಂಕಿ, ಹೀಗೂ ನೋಡಬಹುದು. ಇದು ಬೋತ್ ಮೆಟಫಾರಿಕಲಿ ಆಸ್ ವೆಲ್ ಆಸ್ ಲಿಟ್ರಲಿ ಹೆಸರು ಯಾರ್ದೋ ಬಸರಿ ಯಾರ್ದೋ ಅನ್ನೋ ಕಥೆನೆ. ಆಲ್ಬಿಟ್ ಟ್ರಾಜಿಕಲಿ ಚೈನ್ ಸ್ಮೋಕರ್ಸ್ ಅಲ್ದಿದ್ರು ನಾವೆಲ್ಲರೂ ಈ ಸ್ಮೋಕಿಂಗ್ ಅನ್ನೋ ಚೈನ್ ನಲ್ಲಿ ಇರೋ ಲಿಂಕ್ಸ್, ನಮ್ಮೆಲ್ರಿಗೂ ಅದರಿಂದ ಹಾನಿ ತಪ್ಪಿದ್ದಲ್ಲ ಅನ್ನೋದೇ ಈ ಚಿತ್ರದ ಮೆಸೇಜು. ಅದನ್ನ ಒಂದು ಕಥೆಯಾಗಿ, ಆ ಕಥೆಯನ್ನ ಒಂದು ಹಾಡಿನಲ್ಲಿಟ್ಟು ನಮಗೆ ತಲುಪಿಸಿದ್ದಾರೆ. ಆ ಐಡಿಯಾ ನನಗೆ ತುಂಬಾ ಇಷ್ಟವಾಯಿತು. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ನ ಶುರುವಿನಲ್ಲಿ ಬರೋ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಮ್ಯಾಂಡೇಟರಿ ಆಡ್ ಬಂದಾಗ ಪ್ರೇಕ್ಷಕರೆಲ್ಲರಲ್ಲೂ ಒಂದು ಮುಗುಳ್ನಗೆ. ಆ ನಗುವಿಗೂ ಕ್ರೆಡಿಟ್ ಅನ್ನ ನಾವು ಪವನ್ ಕುಮಾರ್ ಅವರ ರೈಟಿಂಗ್ಗೆ ಕೊಡ್ಬೇಕು. ತುಂಬಾ ಒಳ್ಳೆ ಕೋರ್ ಐಡಿಯಾ, ಒಂದೊಳ್ಳೆ ಪ್ಲಾಟ್ ಟ್ವಿಸ್ಟ್ ಇದ್ರೂ ಈ ಚಿತ್ರದ ಇಂಪ್ಯಾಕ್ಟ್ ಮಾತ್ರ ಅವುಗಳ ಲೆವೆಲ್ಗೆ ಇರಲಿಲ್ಲ. ಈ ಚಿತ್ರ ನನ್ನನ್ನ ಎಮೋಷನಲಿ ಎಂಗೇಜ್ ಮಾಡಲಿಲ್ಲ ಅನ್ನೋದೇ ನಿಜ. ಅರ್ಥಾತ್ ಡ್ರಾಮಾಗಿಂತ ಐಡಿಯಾಗಳು ಚೆನ್ನಾಗಿದ್ವು. ಅವಿನಾಶ್ ಬುದ್ಧಿವಂತ ಅಂತ ಗೊತ್ತು, ದಿಯಾಗೆ ಒಂದು ಕೆಲಸ ಇದೆ ಅಂತ ಗೊತ್ತು. ಆದ್ರೆ ಅದನ್ನ ದಾಟಿ ಅವರಿಬ್ಬರ ಬಗ್ಗೆ ಇಂಡಿವಿಜುವಲ್ ಆಗಿ ಆಗ್ಲಿ ಅಥವಾ ಒಂದು ಕಪಲ್ ಆಗಿ ಆಗ್ಲಿ ಹೆಚ್ಚು ವಿವರಗಳು ಗೊತ್ತೇ ಇಲ್ಲ. ಹಾಗಾಗಿ ಅವರ ರಿಲೇಶನ್ಶಿಪ್ ಡ್ರಾಮಾದಲ್ಲಿ ನಾನು ಹೆಚ್ಚು ಇನ್ವೆಸ್ಟೆಡ್ ಆಗಿ ಇರಲಿಲ್ಲ. ನಾನು ಈ ಚಿತ್ರದ ಕನ್ನಡ ಡಬ್ಡ್ ವರ್ಷನ್ನೇ ನೋಡಿದೆ, ಹಾಗಾಗಿ ಹೀಗನ್ನಿಸ್ತಾ ಗೊತ್ತಿಲ್ಲ. ಆದ್ರೆ ಮಲಯಾಳಂ ಭಾಷೆಯಲ್ಲಿ ಈ ಚಿತ್ರವನ್ನ ನೋಡಿದ್ರೆ ಇದರ ಇಂಪ್ಯಾಕ್ಟ್ ಖಂಡಿತ ಬೆಟರ್ ಆಗೇ ಇರುತ್ತೆ ಅನ್ನೋದನ್ನ ನಾನು ಊಹಿಸಬಲ್ಲೆ. ಬೈ ದಿ ವೇ, ರೋಷನ್ ಮ್ಯಾಥ್ಯೂ ಅವರಿಗೆ ನೀಡಲಾದ ಡಬ್ಬಿಂಗ್ ತುಂಬಾ ಸೂಕ್ತವಾಗಿತ್ತು ಅಂತ ನನಗನ್ನಿಸ್ತು. ಒಟ್ಟಿನಲ್ಲಿ ಲೂಸಿಯಾ ಪವನ್ ಕುಮಾರ್,
ಕೆಜಿಎಫ್ ಕಾಂತಾರ ಹೊಂಬಾಳೆ ಫಿಲ್ಮ್ಸ್, ತುಂಬಾ ರೆಪ್ಯೂಟೆಡ್ ಆಕ್ಟರ್ ಫಹದ್ ಫಾಜಿಲ್, ಇವರೆಲ್ಲರೂ ಸೇರಿದ್ದಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ನೀವು ನೋಡ್ತೀನಿ ಅನ್ನೋದಾದ್ರೆ ಈ ಚಿತ್ರವನ್ನ ನೀವು ಖಂಡಿತ